ನಾನು ಶಿವಕುಮಾರ್ ಹೆಚ್ ಆರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂತಾಮಣಿ. ಇಲ್ಲಿ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ವಿಡಿಯೋದಲ್ಲಿ ಅಂತಿಮ ಬಿ ಎ ಪದವಿಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪೇಪರ್ 6ನ ಯುರೋಪ್ನ ಇತಿಹಾಸ, ಇದಕ್ಕೆ ಸಂಬಂಧಿಸಿದ ಪ್ರಮುಖ ಘಟನೆಗಳಲ್ಲಿ ಒಂದಾದ ವರ್ಸೈಲ್ಸ್ ಒಪ್ಪಂದ 1919 ಬಗ್ಗೆ ಚರ್ಚಿಸುತ್ತಿದ್ದೇನೆ. ವರ್ಸೈಲ್ಸ್ ಒಪ್ಪಂದ 1919 ಜೂನ್ 28 ರೂಪಿಸಲಾಯಿತು. 1ನೇ ಮಹಾಯುದ್ಧದ ನಂತರ ಪ್ಯಾರಿಸ್ನಲ್ಲಿ ಸಭೆ ಸೇರಿದಂಥ ಗೆದ್ದ ಮಿತ್ರ ರಾಷ್ಟ್ರಗಳ ಪ್ರಮುಖ ನಾಯಕರುಗಳು ಈ 1919 ವರ್ಸೈಲ್ಸ್ ಒಪ್ಪಂದವನ್ನು ರೂಪಿಸುತ್ತಾರೆ. 1ನೇ ಮಹಾಯುದ್ಧದ ನಂತರ ಶಾಂತಿ ಸ್ಥಾಪನೆಗಾಗಿ ವಿಶ್ವದ ಪ್ರಮುಖ ರಾಷ್ಟ್ರಗಳ ನಾಯಕರುಗಳು ಪ್ಯಾರಿಸ್ನಲ್ಲಿ ಸಭೆ ಸೇರುತ್ತಾರೆ. ಇಲ್ಲಿ ರೂಪಿಸಲ್ಪಟ್ಟ ಶಾಂತಿ ಸಮ್ಮೇಳನ ಹೆಸರಾಂತ ಪ್ಯಾರಿಸ್ ಶಾಂತಿ ಸಮ್ಮೇಳನವೆಂದು ಕರೆಯಲ್ಪಟ್ಟಿದೆ. ಇದು ಪ್ಯಾರಿಸ್ ನಗರದ ವರ್ಸೈಲ್ ಸೆರೆಮನೆಯಲ್ಲಿ ನಡೆಯುತ್ತದೆ. ವಿಶ್ವದಲ್ಲಿ ಅತ್ಯಂತ ಸುಂದರವಾದ ನಗರವಾದ ಪ್ಯಾರಿಸ್ ಹಾಗೂ ಅಲ್ಲಿ ಲೂಯಿ ದೊರೆಗಳು ಕಟ್ಟಿದ್ದ ವರ್ಸೈಲ್ ಸೆರೆಮನೆ ಅತ್ಯಂತ ಐಷಾರಾಮದ ಹಾಗೂ ವೈಭವದ ಅರಮನೆಯಾಗಿದ್ದು ಇದು ವಿಶ್ವದ ಗಮನ ಸೆಳೆಯುತ್ತದೆ. ಪ್ಯಾರಿಸ್ ಸಮ್ಮೇಳನ 1919 ರೂಪುಗೊಂಡು ಈ ಶಾಂತಿ ಸಮ್ಮೇಳನದ ಮೂಲಕವಾಗಿ 1ನೇ ಮಹಾಯುದ್ಧದ ನಂತರದಲ್ಲಿ ಸಂಭವಿಸಿದಂತಹ ಪರಿಸ್ಥಿತಿಗಳನ್ನು ಸುಧಾರಿಸಿ ಶಾಂತಿ ಸ್ಥಾಪನೆಯನ್ನು ಮಾಡುವ ಉದ್ದೇಶದಿಂದ ವಿಶ್ವದ ಪ್ರಮುಖ ನಾಯಕರುಗಳು ಇಲ್ಲಿ ಸಭೆ ಸೇರುತ್ತಾರೆ. ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್, ಇಂಗ್ಲೆಂಡ್ನ ಪ್ರಧಾನಿ ಲಾಯ್ಡ್ ಜಾರ್ಜ್, ಫ್ರಾನ್ಸ್ನ ಪ್ರಧಾನಿಯಾದ ಕ್ಲೆಮೆನ್ಶು ಹಾಗೂ ಇಟಲಿಯ ಪ್ರಧಾನಿಯಾದ ಆರ್ಲೆಂಡರ್ ಅವರು ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಪ್ರಧಾನ ಪಾತ್ರವನ್ನು ನಿರ್ವಹಿಸಿದಂಥ ವಿಶ್ವಮಟ್ಟದ ಅಂದಿನ ಪ್ರಮುಖ ನಾಯಕರುಗಳಾಗಿದ್ದು ಅವರುಗಳ ನೇತೃತ್ವದಲ್ಲಿ ಪ್ಯಾರಿಸ್ನಲ್ಲಿ ಶಾಂತಿ ಸಮ್ಮೇಳನ ರೂಪಿಸಲ್ಪಡುತ್ತದೆ. 1919 ಪ್ಯಾರಿಸ್ ಶಾಂತಿ ಸಮ್ಮೇಳನ ಇಲ್ಲಿ ರೂಪಿಸಲ್ಪಟ್ಟ ಅನೇಕ ಒಪ್ಪಂದಗಳು, ಸೋತ ರಾಷ್ಟ್ರಗಳ ಜೊತೆ ಮಿತ್ರ ರಾಷ್ಟ್ರಗಳು ಏರ್ಪಡಿಸಿದಂಥ ಒಪ್ಪಂದಗಳಾಗಿದ್ದು ಜರ್ಮನಿಯನ್ನು ಒಳಗೊಂಡಂತೆ ಇತರೆ ರಾಷ್ಟ್ರಗಳ ಜೊತೆ ಈ ರೀತಿಯಾದ ಪ್ರಮುಖ ಒಪ್ಪಂದಗಳನ್ನು ಮಿತ್ರ ರಾಷ್ಟ್ರಗಳು ರೂಪಿಸಿ ಆ ರಾಷ್ಟ್ರಗಳ ಮೇಲೆ ಅವುಗಳನ್ನು ಹೊರೆಯ ರೂಪದಲ್ಲಿ ಹೊರಿಸಿದ್ದು ವಿಶೇಷ. ಮುಖ್ಯವಾಗಿ ಯುದ್ಧಕ್ಕೆ ಕಾರಣವಾಗಿದ್ದ, 1ನೇ ಮಹಾಯುದ್ಧಕ್ಕೆ ಕಾರಣವಾಗಿದ್ದ ಜರ್ಮನಿಯನ್ನು ಸಾಕಷ್ಟು ನಿಯಂತ್ರಿಸುವ ಉದ್ದೇಶದಿಂದ ರೂಪಿಸಲಾದಂಥ ಪ್ರಮುಖ ಒಪ್ಪಂದವೇ ವರ್ಸೈಲ್ಸ್ ಒಪ್ಪಂದ. ಇದು 1919 ರೂಪಿಸಲಾಗುತ್ತೆ. ಜರ್ಮನಿಯ ವರ್ಸೈಲ್ಸ್ ಒಪ್ಪಂದದ ರೀತಿಯಲ್ಲಿ ಇತರೆ ರಾಷ್ಟ್ರಗಳ ಜೊತೆಯೂ ಕೂಡ ಮಿತ್ರ ರಾಷ್ಟ್ರಗಳು ರೂಪಿಸಿ ಅವುಗಳ ಮೇಲೆ ಹೊರಿಸಿದ ಬೇರೆ ಬೇರೆ ಒಪ್ಪಂದಗಳೆಂದರೆ ಆಸ್ಟ್ರಿಯಾದ ಮೇಲೆ ಸೈಂಟ್ ಜರ್ಮನ್ ಒಪ್ಪಂದ, ಬಲ್ಗೇರಿಯಾದ ಮೇಲೆ ನಿಯೂಲಿ ಒಪ್ಪಂದ, ಹಂಗರಿಗೆ ಟ್ರೈನಾನ್ ಎನ್ನುವ ಒಪ್ಪಂದ ಹಾಗೂ ಟರ್ಕಿಯ ಮೇಲೆ ಸೆವೆರ್ಸ್ ಎನ್ನುವ ಒಪ್ಪಂದವನ್ನು ರೂಪಿಸಿ ಆ ರಾಷ್ಟ್ರಗಳನ್ನು ಈ ಒಪ್ಪಂದಗಳ ಮೂಲಕವಾಗಿ ನಿಯಂತ್ರಿಸಿ ವಿಶ್ವದಲ್ಲಿ ಶಾಂತಿಯನ್ನು ನೆಲೆಗೊಳಿಸುವ ಉದ್ದೇಶದಿಂದ ಪ್ಯಾರಿಸ್ ಶಾಂತಿ ಸಮ್ಮೇಳನವನ್ನು ರೂಪಿಸಲಾಗುತ್ತೆ. ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ರೂಪಿಸಲಾದ ಮೊದಲ ಪ್ರಮುಖ ಒಪ್ಪಂದವೆಂದರೆ ಅದು ವರ್ಸೈಲ್ಸ್ ಒಪ್ಪಂದ. 1ನೇ ಮಹಾಯುದ್ಧದ ನಂತರ ಜರ್ಮನಿಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಮಿತ್ರ ರಾಷ್ಟ್ರಗಳು ಈ ಒಪ್ಪಂದವನ್ನು ರೂಪಿಸುತ್ತಾರೆ. 1ನೇ ಮಹಾಯುದ್ಧ ಮತ್ತು ಅದರ ಎಲ್ಲ ಅನಾಹುತಗಳಿಗೆ ಜರ್ಮನಿಯೇ ಕಾರಣವೆಂದು ತೀರ್ಮಾನಿಸಿದ ಮಿತ್ರ ರಾಷ್ಟ್ರಗಳು ಅತ್ಯಂತ ಕಠಿಣವಾದ ಷರತ್ತುಗಳಿಂದ ಕೂಡಿದ ವರ್ಸೈಲ್ಸ್ ಒಪ್ಪಂದವನ್ನು ಜರ್ಮನಿಯ ಮೇಲೆ ಭಾರದ ರೀತಿಯಲ್ಲಿ ಹೊರಿಸುತ್ತವೆ. ಜರ್ಮನಿಯ ಪ್ರತಿನಿಧಿಗಳು ವಿಧಿಯಿಲ್ಲದ ಈ ಸಂದರ್ಭದಲ್ಲಿ 1919 ಜೂನ್ 29 ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಇಂತಹ ಈ ವರ್ಸೈಲ್ಸ್ ಒಪ್ಪಂದದಲ್ಲಿ ಅಳವಡಿಸಲಾದ ಪ್ರಮುಖ ಷರತ್ತುಗಳು ವಿಶೇಷವಾದಂಥ
ಈ ಒಂದು ಕಾಲಘಟ್ಟದ ಪ್ರಮುಖ ಅಂಶಗಳಾಗಿರುತ್ತೆ. ಇಂತಹ ಈ ವರ್ಸೈಲ್ಸ್ ಒಪ್ಪಂದದ ಷರತ್ತುಗಳನ್ನು ಬೇರೆ ಬೇರೆ ರೂಪದಲ್ಲಿ ಉಲ್ಲೇಖಿಸಿ ನಾವು ಪ್ರಸ್ತಾಪಿಸಬಹುದು. ಇದನ್ನು ವರ್ಸೈಲ್ಸ್ ಒಪ್ಪಂದದ ಮುಖ್ಯಾಂಶಗಳು ಅಥವಾ ವರ್ಸೈಲ್ಸ್ ಒಪ್ಪಂದದ ಷರತ್ತುಗಳು ಅಥವಾ ವರ್ಸೈಲ್ಸ್ ಒಪ್ಪಂದದ ನಿಬಂಧನೆಗಳು ಅಥವಾ ವರ್ಸೈಲ್ಸ್ ಒಪ್ಪಂದದ ನಿರ್ಬಂಧಗಳು ಅಥವಾ ವರ್ಸೈಲ್ಸ್ ಒಪ್ಪಂದದ ವಿಧಿಗಳು ಎಂತಲೂ ಕೂಡ ಪರಿಗಣಿಸಲಾಗುತ್ತೆ. ಹಲವಾರು ರೀತಿಯಲ್ಲಿ ಉಲ್ಲೇಖಿಸಲ್ಪಟ್ಟಂಥ ಅನೇಕ ಪದಗಳನ್ನು ಬಳಸಿ ರೂಪಿಸಲಾದಂಥ ಈ ವರ್ಸೈಲ್ಸ್ ಒಪ್ಪಂದದ ಮುಖ್ಯಾಂಶಗಳು ಅಥವಾ ಷರತ್ತುಗಳು ಜರ್ಮನಿಯನ್ನು ಗುರಿಯಾಗಿಸಿಕೊಂಡು ಮಿತ್ರ ರಾಷ್ಟ್ರಗಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಅದನ್ನು ಕಟ್ಟಿಹಾಕುವ, ನಿರ್ಬಂಧಿಸುವ ಈ ಷರತ್ತುಗಳು ಅಥವಾ ನಿಬಂಧನೆಗಳನ್ನು ಅದರ ಮೇಲೆ ಹೊರಿಸುವಂಥದ್ದು ಕಂಡುಬರುತ್ತದೆ. ಇಂತಹ ವರ್ಸೈಲ್ಸ್ ಒಪ್ಪಂದದ ಮುಖ್ಯಾಂಶಗಳು ಅಥವಾ ಷರತ್ತುಗಳನ್ನು ಈ ರೀತಿಯಾಗಿ ಇತಿಹಾಸಕಾರರು ಪಟ್ಟಿಯನ್ನು ಮಾಡುತ್ತಾರೆ. ಮೊದಲನೆಯದು ಪ್ರಾದೇಶಿಕ ಬದಲಾವಣೆಗಳು, ಎರಡು ಆರ್ಥಿಕ ನಿಬಂಧನೆಗಳು, ಮೂರು ಸೈನಿಕ ನಿರ್ಬಂಧಗಳು, ನಾಲ್ಕು ನ್ಯಾಯಾಂಗ ವಿಧಿಗಳು, ಐದು ರಾಜಕೀಯ ವಿಧಿಗಳು. ಈ ಪರಿಯಾದಂಥ ಹಲವಾರು ವಿಭಾಗಗಳಿಗೆ ಸಂಬಂಧಿಸಿದಂಥ ನಿರ್ಬಂಧಗಳನ್ನು ರೂಪಿಸಿ ಅದನ್ನು ಜರ್ಮನಿಯ ಮೇಲೆ ಹೇರಿ ಒತ್ತಾಯಪೂರ್ವಕವಾಗಿ ಜರ್ಮನಿಯನ್ನು ಈ ಒಪ್ಪಂದಕ್ಕೆ ಒಳಪಡಿಸಿದ್ದು ಒಂದನೇ ಮಹಾಯುದ್ಧದ ನಂತರದ ಒಂದು ಪ್ರಮುಖವಾದಂತಹ ಪರಿಣಾಮ. ಮೊದಲನೇದಾಗಿ ಪ್ರಾದೇಶಿಕ ಬದಲಾವಣೆಗಳು. ಜರ್ಮನಿಯನ್ನು ಪ್ರಾದೇಶಿಕವಾಗಿ ನಿರ್ಬಂಧಿಸುವ ಮೂಲಕವಾಗಿ ಅದು ಮತ್ತೆ ಯುದ್ಧದ ಕಡೆಗೆ ಗಮನ ಹರಿಸದಂಥ ರೀತಿಯಲ್ಲಿ ಅದನ್ನು ನಿಯಂತ್ರಿಸುವ ಆಲೋಚನೆಯನ್ನು ಹೊಂದಿದಂಥ ಗೆದ್ದಿದ್ದ ಮಿತ್ರ ರಾಷ್ಟ್ರಗಳು ತಮ್ಮ ವರ್ಸೈಲ್ಸ್ ಒಪ್ಪಂದದ ಮೂಲಕವಾಗಿ ಪ್ರಾದೇಶಿಕವಾಗಿ ಜರ್ಮನಿಯನ್ನು ಬಹಳಷ್ಟು ನಿಯಂತ್ರಿಸಿ ಅದರ ಪ್ರದೇಶಗಳನ್ನು ಕಿತ್ತುಕೊಂಡು ಅದನ್ನು ದುರ್ಬಲಗೊಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ವರ್ಸೈಲ್ಸ್ ಒಪ್ಪಂದದ ಮೂಲಕವಾಗಿ ಅದನ್ನು ಅವರು ಸಾಕಾರಗೊಳಿಸ್ತಾರೆ. ಮುಖ್ಯವಾಗಿ ಜರ್ಮನಿಯ ಸಾಮರ್ಥ್ಯವನ್ನು ಕೊನೆಗಾಣಿಸುವ ಉದ್ದೇಶದಿಂದ ಅದಕ್ಕೆ ಸೇರಿದ್ದ ಅನೇಕ ಆಯಕಟ್ಟಿನ ಪ್ರದೇಶಗಳನ್ನು ಮಿತ್ರ ರಾಷ್ಟ್ರಗಳು ಈ ಒಪ್ಪಂದದ ಮೂಲಕ ಕಸಿದುಕೊಳ್ಳುತ್ತಾರೆ. ವರ್ಸೈಲ್ಸ್ ಒಪ್ಪಂದದ ಅನ್ವಯ ಜರ್ಮನಿ ತನ್ನ ಅಧೀನದಲ್ಲಿದ್ದ ಆಲ್ಸೇಸ್ ಮತ್ತು ಲೊರೈನ್ ಪ್ರಾಂತ್ಯಗಳನ್ನು ಫ್ರಾನ್ಸ್ಗೆ ಬಿಟ್ಟುಕೊಡಬೇಕಾಯಿತು. 1870-71 ಫ್ರಾಂಕೋ ಪ್ರಷ್ಯನ್ ಕದನದ ಮೂಲಕ ಜರ್ಮನಿಯ ಏಕೀಕರಣವನ್ನು ಸಾಧಿಸಿದಂಥ ಅದರ ನಾಯಕನಾದ ಬಿಸ್ಮಾರ್ಕ್ ಫ್ರಾನ್ಸ್ ಜೊತೆ ಯುದ್ಧವನ್ನು ಮಾಡಿ ಫ್ರಾಂಕೋ ಪ್ರಷ್ಯನ್ ಕದನದ ಮೂಲಕವಾಗಿ 1871 ವೇಳೆಗೆ ಈ ಎರಡು ಸಂಪದ್ಭರಿತವಾದ ಆಯಕಟ್ಟಿನ ಆಲ್ಸೇಸ್ ಮತ್ತು ಲೊರೈನ್ ಎನ್ನುವ ಪ್ರಾಂತ್ಯಗಳನ್ನು ಜರ್ಮನಿಗೆ ಗೆದ್ದುಕೊಟ್ಟು ಜರ್ಮನಿಯ ಏಕೀಕರಣ ಕಾರ್ಯವನ್ನು ಪೂರ್ಣಗೊಳಿಸಿದ್ದ. ಈ ದ್ವೇಷ ಸಾಧನೆಯನ್ನು ಈ ಸಂದರ್ಭದಲ್ಲಿ ಈಡೇರಿಸಿಕೊಂಡಂಥ ಫ್ರಾನ್ಸ್ ವರ್ಸೈಲ್ಸ್ ಒಪ್ಪಂದದ ಮೂಲಕವಾಗಿ ಆಲ್ಸೇಸ್ ಮತ್ತು ಲೊರೈನ್ಗಳನ್ನು ಮತ್ತೆ ಪಡೆದುಕೊಳ್ಳುತ್ತದೆ. ಇದರಿಂದಾಗಿ ಜರ್ಮನಿ ಪ್ರಾದೇಶಿಕವಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಾಗೆಯೇ ಜರ್ಮನಿ ತನ್ನ ಸಂಪದ್ಭರಿತವಾದಂಥ ಸೋರ್ ಕಲ್ಲಿದ್ದಲು ಗಣಿಗಳ ಪ್ರದೇಶವನ್ನು 15 ವರ್ಷಗಳ ಕಾಲ ಫ್ರಾನ್ಸ್ ವಶಕ್ಕೆ ನೀಡಬೇಕಾಗುತ್ತೆ. ಇದು ವರ್ಸೈಲ್ಸ್ ಒಪ್ಪಂದದ ಇನ್ನೊಂದು ಪ್ರಮುಖವಾದಂಥ ತೀರ್ಮಾನ. ಇದಕ್ಕೆ ಕಾರಣ ಜರ್ಮನಿ ಯುದ್ಧ ಕಾಲದಲ್ಲಿ ಫ್ರಾನ್ಸ್ನ ಕಲ್ಲಿದ್ದಲು ಗಣಿಗಳನ್ನು ಸಾಕಷ್ಟು ನಾಶಪಡಿಸಿತ್ತು. ಇದರ ಕಾರಣದಿಂದಾಗಿ ಯುದ್ಧದ ನಂತರದಲ್ಲಿ ಮುಂದಿನ 15 ವರ್ಷಗಳ ಕಾಲ ಸೋರ್ ಕಲ್ಲಿದ್ದಲು ಗಣಿಗಳ ಪ್ರದೇಶದ ಮೇಲಿನ ಸ್ವಾಮ್ಯವನ್ನು ಜರ್ಮನಿ ಫ್ರಾನ್ಸ್ಗೆ ಬಿಟ್ಟುಕೊಡಬೇಕಾಗುತ್ತೆ. ಮುಂದುವರೆದು ಡೆನ್ಮಾರ್ಕ್ ವಿಚಾರದಲ್ಲೂ ಕೂಡ ಇದೇ ಪರಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಜನಮತ ಗಣನೆಯಂತೆ ಎನ್ನುವ ನೆಪದೊಂದಿಗೆ ಶೆಲ್ಸ್ವಿಗ್ ಮತ್ತು ಹೋಲ್ಸ್ಟೈನ್ಗಳನ್ನು ಜರ್ಮನಿ ಡೆನ್ಮಾರ್ಕ್ಗೆ ಬಿಟ್ಟುಕೊಡಬೇಕಾಗುತ್ತೆ. ಶೆಲ್ಸ್ವಿಗ್ ಮತ್ತು ಹೋಲ್ಸ್ಟೈನ್ಗಳನ್ನು ಬಿಸ್ಮಾರ್ಕ್ ಡೇನಿಷ್ ಕದನದಲ್ಲಿ 1864 ಡೇನಿಷ್ ಕದನದಲ್ಲಿ ಡೆನ್ಮಾರ್ಕನ್ನು ಸೋಲಿಸಿ ಆ ಮೂಲಕವಾಗಿ ಶೆಲ್ಸ್ವಿಗ್ ಮತ್ತು ಹೋಲ್ಸ್ಟೈನ್ ಎನ್ನುವಂಥ ಆಯಕಟ್ಟಿನ ಪ್ರದೇಶಗಳನ್ನು ಗೆದ್ದು ಜರ್ಮನಿಯ ಏಕೀಕರಣ ಕಾರ್ಯಕ್ಕೆ ತನ್ನದೇ ಆದ ಬಳುವಳಿಯನ್ನು ನೀಡಿರ್ತಾನೆ. ಇಂತಹ ಎರಡು ಪ್ರಮುಖ ಶೆಲ್ಸ್ವಿಗ್ ಮತ್ತು ಹೋಲ್ಸ್ಟೈನ್ ಎನ್ನುವ ಪ್ರದೇಶಗಳನ್ನು ಈಗ ಜರ್ಮನಿಯಿಂದ ಕಿತ್ತುಕೊಂಡು ಡೆನ್ಮಾರ್ಕ್ಗೆ ಸೇರಿಸಲಾಗುತ್ತೆ. ಮುಂದುವರೆದು ಪೋಸೆನ್ ಮತ್ತು ಪಶ್ಚಿಮ ಪ್ರಷ್ಯಾದ ಕೆಲವು ಭಾಗಗಳನ್ನು
ಜರ್ಮನಿ ಪೋಲೆಂಡ್ಗೆ ಬಿಟ್ಟುಕೊಡಬೇಕೆಂದು ಸೂಚಿಸಲಾಗುತ್ತೆ ವರ್ಸೈಲ್ಸ್ ಒಪ್ಪಂದದ ಪ್ರಕಾರ. ಹಾಗೆಯೇ ಯುಪೆನ್ ಮೆಸೇದಿ ಮತ್ತು ಮಾರ್ಸಿನೆಟ್ಗಳನ್ನು ಬೆಲ್ಜಿಯಂಗೆ ಸೇರಿಸಲು ತೀರ್ಮಾನಿಸಲಾಗುತ್ತದೆ. ಇವುಗಳ ಜೊತೆಗೆ ಜರ್ಮನಿ ತನ್ನ ಸಾಗರೋತ್ತರ ವಸಾಹತುಗಳನ್ನು ಮಿತ್ರ ರಾಷ್ಟ್ರಗಳಿಗೆ ಬಿಟ್ಟುಕೊಡಬೇಕಾಯಿತು. ಹೀಗಾಗಿ ಜರ್ಮನಿ ತಾನು ಗಳಿಸಿಕೊಂಡಿದ್ದಂಥ ಹೆಚ್ಚಿನ ಪ್ರದೇಶಗಳನ್ನು ಈ ವರ್ಸೈಲ್ಸ್ ಒಪ್ಪಂದದ ಮೂಲಕವಾಗಿ ಗೆದ್ದಿದ್ದ ಮಿತ್ರ ರಾಷ್ಟ್ರಗಳಿಗೆ ಮತ್ತು ಅವು ಸೂಚಿಸಿದ ಭಾಗಗಳಿಗೆ ತನ್ನ ಪ್ರದೇಶಗಳನ್ನು ಬಿಟ್ಟುಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಜರ್ಮನಿಯಿಂದ ವಶಪಡಿಸಿಕೊಂಡಂಥ ವಸಾಹತುಗಳಲ್ಲಿ ಮ್ಯಾಂಡೇಟ್ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತದೆ, ಅಂದರೆ ಅವುಗಳ ಉಸ್ತುವಾರಿಯನ್ನು ಲೀಗ್ನ ಅಧೀನಕ್ಕೆ ಒಪ್ಪಿಸಲಾಗುತ್ತದೆ. ಆದರೆ ಲೀಗ್ನ ಹೆಸರಿನಲ್ಲಿ ಇದನ್ನು ಮಿತ್ರ ರಾಷ್ಟ್ರಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಆ ವಸಾಹತುಗಳ ಮೇಲೆ ಲೀಗ್ನ ಹೆಸರಿನಲ್ಲಿ ತಮ್ಮ ಸ್ವಾಮ್ಯ ಅಥವಾ ನಿಯಂತ್ರಣವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದವು. ವರ್ಸೈಲ್ಸ್ ಒಪ್ಪಂದದ ಎರಡನೇ ನಿಬಂಧನೆ ಆರ್ಥಿಕ ನಿಬಂಧನೆಗಳು. ವರ್ಸೈಲ್ಸ್ ಒಪ್ಪಂದದ ಮೂಲಕವಾಗಿ ಜರ್ಮನಿಯನ್ನು ಆರ್ಥಿಕವಾಗಿ ಕ್ಷೀಣಗೊಳಿಸುವ ಪ್ರಯತ್ನಗಳನ್ನು ಮಾಡಲಾಗುತ್ತೆ. ಮುಖ್ಯವಾಗಿ ಜರ್ಮನಿ ಆರ್ಥಿಕತೆಯ ಮೇಲೆ ನಿರ್ಬಂಧವನ್ನು ಹೇರಿದ್ದೇ ಆದರೆ ಮುಂದೆ ಜರ್ಮನಿ ಯುದ್ಧದ ಕಡೆಗೆ ಆಲೋಚನೆ ಮಾಡದೇ ಇರುವಂಥ ರೀತಿಯಲ್ಲಿ ಅದನ್ನು ತಡೆಗಟ್ಟಬಹುದು ಎನ್ನುವ ಉದ್ದೇಶ ಮಿತ್ರ ರಾಷ್ಟ್ರಗಳದಾಗಿತ್ತು. ಹೀಗಾಗಿ ಜರ್ಮನಿಯನ್ನು ಆರ್ಥಿಕವಾಗಿ ದುರ್ಬಲಗೊಳಿಸುವ ಉದ್ದೇಶದೊಂದಿಗೆ ಅವು ಜರ್ಮನಿಯನ್ನು ಈ ಪರಿಯಾಗಿ ನಿರ್ಬಂಧಿಸ್ತವೆ. ಇಡೀ ಒಂದನೇ ಮಹಾಯುದ್ಧಕ್ಕೆ ಜರ್ಮನಿಯೇ ಕಾರಣವೆಂದು ತೀರ್ಮಾನಿಸಿದ್ದ ಮಿತ್ರ ರಾಷ್ಟ್ರಗಳು ಅದರ ಮೇಲೆ ಅಧಿಕ ಪ್ರಮಾಣದ ಯುದ್ಧ ನಷ್ಟ ಪರಿಹಾರವನ್ನು ವಿಧಿಸ್ತವೆ. ಸುಮಾರು 6,600 ದಶಲಕ್ಷ ಪೌಂಡುಗಳಷ್ಟು ಯುದ್ಧ ನಷ್ಟ ಪರಿಹಾರವನ್ನು ಜರ್ಮನಿ ಮಿತ್ರ ರಾಷ್ಟ್ರಗಳಿಗೆ ಮುಂದಿನ 30 ವರ್ಷಗಳ ಒಳಗಾಗಿ ನೀಡಬೇಕೆಂದು ನಿರ್ಬಂಧಿಸಲಾಗುತ್ತೆ ಅಥವಾ ಅದರ ಮೇಲೆ ಹೊರೆಯಾಗಿ ಅದನ್ನು ವಿಧಿಸಲಾಗುತ್ತೆ. ಆರ್ಥಿಕ ನಿರ್ಬಂಧಗಳನ್ನು ಜರ್ಮನಿಯ ಮೇಲೆ ಹೊರಿಸಿದಂಥ ಮಿತ್ರ ರಾಷ್ಟ್ರಗಳು ಅದನ್ನು ಮತ್ತಷ್ಟು ಕಠಿಣಗೊಳಿಸುತ್ತವೆ. ಜರ್ಮನಿ ಮುಂದಿನ ಹಂತದಲ್ಲಿ ತನ್ನ ಬಳಿ ಇದ್ದಂಥ ಯುದ್ಧದ ಹಾಗೂ ವಾಣಿಜ್ಯದ ಹಡಗುಗಳನ್ನು ಮಿತ್ರ ರಾಷ್ಟ್ರಗಳಲ್ಲಿ ನಿಯಂತ್ರಣವನ್ನು ಹೊಂದಿದ್ದ ಬ್ರಿಟನ್ ಮತ್ತು ಫ್ರಾನ್ಸ್ಗೆ ಒಪ್ಪಿಸಬೇಕಾಗುತ್ತದೆ. ಹಾಗೆಯೇ ಉಳಿದ ಮಿತ್ರ ರಾಷ್ಟ್ರಗಳಿಗೂ ಜರ್ಮನಿ ತನ್ನ ವೆಚ್ಚದಲ್ಲೇ ಹಡಗುಗಳನ್ನು ನಿರ್ಮಿಸಿಕೊಡಬೇಕೆಂದು ತೀರ್ಮಾನಿಸಲಾಯಿತು. ಮುಂದಿನ 10 ವರ್ಷಗಳ ಕಾಲ ಜರ್ಮನಿ ತನ್ನ ಬಳಿ ಇದ್ದ ಕಲ್ಲಿದ್ದಲನ್ನು ಉತ್ಪಾದನೆಯನ್ನು ಮಾಡಿ ಅಧಿಕ ಪ್ರಮಾಣದಲ್ಲಿ ಅದನ್ನು ಫ್ರಾನ್ಸ್, ಇಟಲಿ ಮತ್ತು ಬೆಲ್ಜಿಯಂಗಳಿಗೆ ನೀಡಬೇಕೆಂದು ತೀರ್ಮಾನಿಸಲಾಯಿತು. ಇದಕ್ಕೆ ಮುಖ್ಯ ಕಾರಣ ಯುದ್ಧ ಕಾಲದಲ್ಲಿ ಈ ರಾಷ್ಟ್ರಗಳ ಭಾಗದಲ್ಲಿ ಕಲ್ಲಿದ್ದಲು ಗಣಿಗಳನ್ನು ಜರ್ಮನಿಯ ಸೇನೆ ನಾಶಪಡಿಸಿದ್ದೇ ಪ್ರಮುಖ ಕಾರಣವೆಂದು ಮಿತ್ರ ರಾಷ್ಟ್ರಗಳು ಈ ಅಂಶವನ್ನು ಉಲ್ಲೇಖಿಸಿ ಜರ್ಮನಿಯ ಕಲ್ಲಿದ್ದಲಿನ ಉತ್ಪಾದನೆಯನ್ನು 10 ವರ್ಷಗಳ ಕಾಲ ಈ ನೆರೆಯ ಮಿತ್ರ ರಾಷ್ಟ್ರಗಳಾದಂಥ ಫ್ರಾನ್ಸ್, ಇಟಲಿ ಮತ್ತು ಬೆಲ್ಜಿಯಂಗಳಿಗೆ ನೀಡಲು ಇಂಗ್ಲೆಂಡ್ ಮತ್ತು ಮಿತ್ರ ರಾಷ್ಟ್ರಗಳು ನಿರ್ದೇಶಿಸುತ್ತವೆ. ಹಾಗೆಯೇ ಮಿತ್ರ ರಾಷ್ಟ್ರಗಳು ಮುಂದಿನ 5 ವರ್ಷಗಳ ಕಾಲ ಜರ್ಮನಿಯ ಆಮದು ಮತ್ತು ರಫ್ತುಗಳ ಮೇಲೆ ನಿಯಂತ್ರಣವನ್ನು ಸ್ಥಾಪನೆಯನ್ನು ಮಾಡುತ್ತವೆ. ಈ ಜರ್ಮನಿಯ ಆಮದು ಮತ್ತು ರಫ್ತುಗಳ ನಿಯಂತ್ರಣದ ಮೂಲಕವಾಗಿ ಅದನ್ನು ಆರ್ಥಿಕವಾಗಿ ಕಟ್ಟಿಹಾಕುವಂತಹ ಉದ್ದೇಶ ಮಿತ್ರ ರಾಷ್ಟ್ರಗಳದಾಗಿರುತ್ತೆ. ಇದರ ಜೊತೆಗೆ ಜರ್ಮನಿಯ ಪ್ರಮುಖ ನದಿಗಳಾದ ಎಲ್ಬ್ ಮತ್ತು ಓಡೆರ್ ಹಾಗೂ ಕೀಲ್ ಕಾಲುವೆಗಳನ್ನು ಅಂತಾರಾಷ್ಟ್ರೀಕರಣ ಕಾರ್ಯವನ್ನು ಕೂಡ ಮಾಡಲಾಗುತ್ತದೆ. ಈ ಪರಿಯಾಗಿ ಜರ್ಮನಿಯನ್ನು ಸಾಕಷ್ಟು ವಿಚಾರಗಳಲ್ಲಿ ನಿರ್ಬಂಧಿಸಿ ಅದರ ಆರ್ಥಿಕ ಹಿನ್ನಡೆಗೆ ದಾರಿಯನ್ನು ಮಾಡುತ್ತೆ ಮಿತ್ರ ರಾಷ್ಟ್ರಗಳು. ಮೂರನೇದು ಸೈನಿಕ ನಿರ್ಬಂಧಗಳು. ಸೈನಿಕ ವಿಭಾಗದಲ್ಲಿ ಅನೇಕ ನಿಯಂತ್ರಣಗಳನ್ನು ಜರ್ಮನಿಯ ಮೇಲೆ ಮಿತ್ರ ರಾಷ್ಟ್ರಗಳು ಹೇರುತ್ತೆ. ಮುಖ್ಯವಾಗಿ ಜರ್ಮನಿ ಮತ್ತೊಮ್ಮೆ ವಿಶ್ವದ ಶಾಂತಿಯನ್ನು ಭಂಗಗೊಳಿಸಬಹುದೆಂಬ ಭೀತಿಯನ್ನು ಹೊಂದಿದ್ದ ಮಿತ್ರ ರಾಷ್ಟ್ರಗಳು ಅದನ್ನು ನಿಯಂತ್ರಿಸುವ ಉದ್ದೇಶದಿಂದ ಈ ವರ್ಸೈಲ್ಸ್ ಒಪ್ಪಂದವನ್ನು ಬಳಸಿಕೊಳ್ಳುತ್ತವೆ. ಈ ದೃಷ್ಟಿಕೋನದಲ್ಲಿ ವರ್ಸೈಲ್ಸ್ ಒಪ್ಪಂದದ ಮೂಲಕವಾಗಿ ಜರ್ಮನಿಯ ಸೈನಿಕ ಬಲವನ್ನು ಅತಿ ದುರ್ಬಲಗೊಳಿಸುವಂಥ
ಪ್ರಯತ್ನದಲ್ಲಿ ಮಿತ್ರ ರಾಷ್ಟ್ರಗಳು ಯಶಸ್ವಿಯಾಗಿ ತಮ್ಮ ಗುರಿಯನ್ನು ಈಡೇರಿಸಿಕೊಳ್ಳುತ್ತೆ. ಇದರಂತೆ ಜರ್ಮನಿಯ ಮೇಲೆ ಹಲವಾರು ರೀತಿಯ ಸೈನಿಕ ನಿರ್ಬಂಧಗಳನ್ನು ಮಿತ್ರ ರಾಷ್ಟ್ರಗಳು ಹೇರುತ್ತವೆ. ಜರ್ಮನಿಯಲ್ಲಿದ್ದ ಕಡ್ಡಾಯ ಸೈನಿಕ ಶಿಕ್ಷಣವನ್ನು ರದ್ದುಪಡಿಸಿದ್ದು ಈ ಸಂದರ್ಭದ ಪ್ರಮುಖ ವಿಚಾರ. ಜರ್ಮನಿ ಕಡ್ಡಾಯ ಸೈನಿಕ ಶಿಕ್ಷಣವನ್ನು ಅಳವಡಿಸಿ ತನ್ನ ರಾಷ್ಟ್ರದಲ್ಲಿ ಆ ಮೂಲಕವಾಗಿ ಅದು ಬಲಿಷ್ಠವಾದಂತಹ ಸೇನೆಯನ್ನು ಸಜ್ಜುಗೊಳಿಸುತ್ತಿತ್ತು. ಇದನ್ನು ಗಮನಿಸಿದ ಮಿತ್ರ ರಾಷ್ಟ್ರಗಳು ಜರ್ಮನಿಯಲ್ಲಿ ಚಾಲನೆಯಲ್ಲಿದ್ದ ಸೈನಿಕ ಶಿಕ್ಷಣದ ರದ್ದುಪಡಿಸಿ ಅದರ ಮೂಲಕವಾಗಿ ಸೇನಾ ಸಾಮರ್ಥ್ಯವನ್ನು ಕ್ಷೀಣಗೊಳಿಸುವಂತಹ ಪ್ರಯತ್ನಗಳನ್ನು ಮಾಡುತ್ತಾರೆ. ಜರ್ಮನಿಯ ಸೇನಾ ನೆಲೆಯಾದಂಥ ರೈನ್ ಪ್ರದೇಶದಲ್ಲಿ ಇನ್ನು ಮುಂದೆ ಸೈನಿಕ ಕಾರ್ಯಚಟುವಟಿಕೆಗಳನ್ನು ನಡೆಸಬಾರದೆಂದು ಜರ್ಮನಿಗೆ ನಿರ್ದೇಶಿಸಲಾಗುತ್ತದೆ. ಹೀಗಾಗಿ ರೈನ್ ಪ್ರದೇಶದಲ್ಲಿ ಯಾವುದೇ ಸೈನಿಕ ಕಾರ್ಯಚಟುವಟಿಕೆಗಳು ತರಬೇತಿಗಳು ಮುಂದಿನ ಹಂತದಲ್ಲಿ ಇರಲು ಸಾಧ್ಯವಿಲ್ಲದಂಥ ಸೇನಾ ನಿರ್ಬಂಧವನ್ನು ಜರ್ಮನಿಯ ಮೇಲೆ ಹೊರಿಸಲಾಗುತ್ತೆ. ಇದೇ ರೀತಿಯಾಗಿ ಈ ಪ್ರದೇಶವನ್ನು 15 ವರ್ಷಗಳ ಕಾಲ ಮಿತ್ರ ರಾಷ್ಟ್ರಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಅದರ ಮೇಲೆ ಪರಿವೀಕ್ಷಣೆಯನ್ನು ಮಾಡಿ ಸಂಪೂರ್ಣವಾಗಿ ನಿಯಂತ್ರಣವನ್ನು ಮಾಡುತ್ತಾ ಮುಂದುವರಿಯುತ್ತೆ. ಜರ್ಮನಿ ಯುದ್ಧೋಪಕರಣಗಳನ್ನು ತಯಾರು ಮಾಡುವುದಾಗಲಿ ರಫ್ತು ಮಾಡುವುದು ಅಥವಾ ಆಮದು ಮಾಡಿಕೊಳ್ಳುವುದನ್ನು ಕೂಡ ನಿರ್ಬಂಧಿಸಲಾಗುತ್ತೆ. ಜರ್ಮನಿಯ ಸೇನಾ ನಿಯಂತ್ರಣದ ಘಟ್ಟದಲ್ಲಿ ಯುದ್ಧೋಪಕರಣಗಳ ತಯಾರಿಕೆಗೆ ಅವಕಾಶವನ್ನು ಕೊಡುವುದಿಲ್ಲ. ಅದು ಆಮದು ಮತ್ತು ರಫ್ತುಗಳನ್ನು ಕೂಡ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಬಂಧಿಸಿ ಸೇನಾ ಸಾಮರ್ಥ್ಯವನ್ನು ಕುಗ್ಗಿಸುವಂಥ ಎಲ್ಲ ಸಾಧ್ಯತೆಗಳನ್ನು ಸಾಕಾರಗೊಳಿಸಿದಂಥ ಮಿತ್ರ ರಾಷ್ಟ್ರಗಳು ಅದರ ಸೇನಾ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಕಟ್ಟಿಹಾಕುವಂಥ ಪ್ರಯತ್ನಗಳನ್ನು ವರ್ಸೆಲ್ಸ್ ಒಪ್ಪಂದದ ಮೂಲಕವಾಗಿ ಮಾಡುತ್ತವೆ. ಮುಂದುವರೆದು ಜರ್ಮನಿಯ ಸೇನೆಯನ್ನು 1 ಲಕ್ಷಕ್ಕೆ ಸೀಮಿತಗೊಳಿಸಲಾಗುತ್ತೆ ಹಾಗೂ ಅದು ಕೇವಲ 5 ಯುದ್ಧನೌಕೆಗಳನ್ನು ಮಾತ್ರ ಹೊಂದಿರಬೇಕೆಂದು ಸೂಚಿಸಲಾಗುತ್ತದೆ. ಉಳಿದ ಹೆಚ್ಚುವರಿ ಯುದ್ಧನೌಕೆಗಳು ಮತ್ತು ಸಬ್ಮೆರೀನ್ಗಳನ್ನು ಮಿತ್ರ ರಾಷ್ಟ್ರಗಳು ಕೊಂಡೊಯ್ಯುತ್ತವೆ. ಮತ್ತೆ ಕೆಲವನ್ನು ಕೊಂಡೊಯ್ಯಲು ಸಾಧ್ಯವಾಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ನಾಶ ಮಾಡಿ ಅವುಗಳನ್ನು ಸಮುದ್ರಕ್ಕೆ ಎಸೆಯಲಾಗುತ್ತದೆ. ಈ ರೀತಿಯಾಗಿ ಇಂತಹ ಸೈನಿಕ ನಿರ್ಬಂಧಗಳ ಮೂಲಕವಾಗಿ ಜರ್ಮನಿಯನ್ನು ವರ್ಸೈಲ್ಸ್ ಒಪ್ಪಂದದ ಮೂಲಕ ನಿರ್ಬಂಧಿಸುವಂತಹ ಪ್ರಯತ್ನದಲ್ಲಿ ಮಿತ್ರ ರಾಷ್ಟ್ರಗಳು ಯಶಸ್ವಿಯಾಗುತ್ತೆ. 4ನೇದು ನ್ಯಾಯಾಂಗ ವಿಧಿಗಳು. ವರ್ಸೈಲ್ಸ್ ಒಪ್ಪಂದದ ಪ್ರಕಾರ ಯುದ್ಧಕ್ಕೆ ಕಾರಣರಾದವರನ್ನು ಮತ್ತು ಯುದ್ಧ ಖೈದಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ತೀರ್ಮಾನಿಸಲಾಗುತ್ತದೆ. ಮುಖ್ಯವಾಗಿ 2ನೇ ಕೈಸರ್ ವಿಲಿಯಂ 1ನೇ ಮಹಾಯುದ್ಧಕ್ಕೆ ಕಾರಣನಾಗಿದ್ದುದರಿಂದ ಆತನನ್ನು ಶಿಕ್ಷಿಸಲು ನಿರ್ಧರಿಸಲಾಯಿತು ಈ ವರ್ಸೈಲ್ಸ್ ಒಪ್ಪಂದದ ಅನ್ವಯ. ಆದರೆ ಕೈಸರ್ ವಿಲಿಯಂ ಹಾಲೆಂಗೆ ಪಲಾಯನಗೈದು ಅಲ್ಲಿ ರಕ್ಷಣೆಯನ್ನು ಪಡೆದಿದ್ದರಿಂದ ಆತನನ್ನು ವಿಚಾರಣೆಗೆ ಒಳಪಡಿಸಲು ಸಾಧ್ಯವಾಗಲಿಲ್ಲ. ಈ ರೀತಿಯಾಗಿ ಯುದ್ಧಕ್ಕೆ ಕಾರಣನಾಗಿದ್ದ ಜರ್ಮನಿಯ ಚಕ್ರವರ್ತಿಯಾಗಿದ್ದ 2ನೇ ಕೈಸರ್ ವಿಲಿಯಂಗೆ ಶಿಕ್ಷೆಯನ್ನು ನೀಡಲು ಮಿತ್ರ ರಾಷ್ಟ್ರಗಳಿಂದ ಸಾಧ್ಯವಾಗಲಿಲ್ಲ. ನಂತರದಲ್ಲಿ 100ಕ್ಕೂ ಹೆಚ್ಚು ಜರ್ಮನರನ್ನು ಯುದ್ಧಕ್ಕೆ ಕಾರಣರಾದರೆಂದು ಗುರುತಿಸಲಾಗುತ್ತದೆ. ಅವರನ್ನು ಗುರುತಿಸಿ ಶಿಕ್ಷೆಗೆ ಒಳಪಡಿಸಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಆದರೆ ಅವರಲ್ಲಿ ದೊರಕಿದ್ದು ಕೇವಲ 12 ಮಂದಿ ಮಾತ್ರ. ಈ ಸಂಬಂಧದಲ್ಲಿ ಮಿತ್ರ ರಾಷ್ಟ್ರಗಳ ಒಂದು ಊಹೆ ವಿಫಲವಾಗಿತ್ತು. ಕಾರಣ ಯುದ್ಧ ಕಾಲಾವಧಿಯಲ್ಲಿ ಬಹುತೇಕ ಜರ್ಮನಿಯ ಸೇನಾನಿಗಳು ಮತ್ತು ಯುದ್ಧಕ್ಕೆ ಪ್ರೇರೇಪಿಸಿದ್ದಂಥ ಪ್ರಮುಖ ವ್ಯಕ್ತಿಗಳೆಲ್ಲರೂ ಕೂಡ ಮರಣವನ್ನು ಹೊಂದಿದ್ದು ಮಿತ್ರ ರಾಷ್ಟ್ರಗಳ ಗಮನಕ್ಕೆ ಬಂದೇ ಇರಲಿಲ್ಲ. ಈ ಕಾರಣದಿಂದಾಗಿ ಅಂತಿಮ ಹಂತದಲ್ಲಿ ಕೇವಲ 12 ಮಂದಿ ಮಾತ್ರ ವಿಚಾರಣೆಗೆ ಒಳಪಟ್ಟಿದ್ದರು. ಹೀಗಾಗಿ ಈ ನ್ಯಾಯಾಂಗ ವಿಧಿಗಳ ಮೂಲಕವಾಗಿ ಜರ್ಮನಿಯನ್ನು ಕಟ್ಟಿಹಾಕುವಂಥ ಈ ವರ್ಸೈಲ್ಸ್ ಒಪ್ಪಂದದ ಪ್ರಯತ್ನ ಈ ನಿಟ್ಟಿನಲ್ಲಿ ವಿಫಲತೆಯನ್ನು ಹೊಂದುತ್ತೆ. 5ನೇದು ರಾಜಕೀಯ ವಿಧಿಗಳು. ಇದರ ಅನ್ವಯ ಜರ್ಮನಿ ಅದುವರೆಗೆ ಮಾಡಿಕೊಂಡಿದ್ದ ಎಲ್ಲ ರೀತಿಯ ಒಪ್ಪಂದಗಳನ್ನು ರದ್ದುಪಡಿಸಲಾಯಿತು. ಇನ್ನು ಮುಂದಿನ ಹಂತಗಳಲ್ಲಿ ಮಿತ್ರ ರಾಷ್ಟ್ರಗಳ ಗಮನಕ್ಕೆ ಬರದೆ ಯಾವುದೇ ಒಪ್ಪಂದವನ್ನು ಜರ್ಮನಿಯು ಮಾಡಿಕೊಳ್ಳಬಾರದೆಂದು ನಿರ್ಬಂಧಿಸಲಾಯಿತು. ಈ ಪೂರ್ವದಲ್ಲಿ
ಯುದ್ಧ ಕಾಲಾವಧಿಯಲ್ಲಿ ಜರ್ಮನಿ ರಷ್ಯಾದ ಜೊತೆ ಮಾಡಿಕೊಂಡಿದ್ದಂಥ 1917ರಲ್ಲಿ ಮಾಡಿಕೊಂಡಿದ್ದ ಬ್ರೆಸ್ಟ್ ಲಿಟೋವಸ್ಕ್ ಎನ್ನುವಂಥ ಒಪ್ಪಂದವನ್ನು ರದ್ದು ಮಾಡಲಾಗುತ್ತದೆ. ಯುದ್ಧ ಕಾಲದಲ್ಲಿ ರಷ್ಯಾ ತನ್ನ ಆಂತರಿಕ ಕ್ರಾಂತಿಯ ಕಾರಣದಿಂದಾಗಿ 1917ರ ರಷ್ಯಾ ಕ್ರಾಂತಿಯ ಕಾರಣದಿಂದಾಗಿ ಜರ್ಮನಿಯ ಜೊತೆ ಬ್ರೆಸ್ಟ್ ಲಿಟೋವಸ್ಕ್ ಒಪ್ಪಂದವನ್ನು ಮಾಡಿಕೊಂಡು ಅದು ಯುದ್ಧದಿಂದ ಹಿಂದೆ ಸರಿದಿದ್ದು ತನ್ನ ಆಂತರಿಕ ಸಮಸ್ಯೆಗಳ ನಿವಾರಣೆಯ ಕಡೆಗೆ ಸರಿಯುತ್ತೆ. ಹೀಗಾಗಿ ರಷ್ಯಾ ಯುದ್ಧದ ಮೊದಲ ಮಹಾಯುದ್ಧದ ನಡುವೆಯೇ ಯುದ್ಧದಿಂದ ಹಿಂದೆ ಸರಿದಿತ್ತು. ಇಂತಹ ಈ ಒಂದು ಪೂರ್ವಭಾವಿ ಒಪ್ಪಂದವನ್ನು ರದ್ದು ಮಾಡಿ ಇಂತಹ ಯಾವುದೇ ಒಪ್ಪಂದಗಳನ್ನು ಜರ್ಮನಿ ಯಾವುದೇ ರಾಷ್ಟ್ರದ ಜೊತೆ ರೂಪಿಸಿಕೊಳ್ಳದೆ ಇರುವಂತಹ ರೀತಿಯಲ್ಲಿ ಅದನ್ನು ನಿರ್ಬಂಧಿಸಲಾಗುತ್ತದೆ. ವರ್ಸೈಲ್ಸ್ ಒಪ್ಪಂದದಲ್ಲಿ ಮುಖ್ಯವಾಗಿ ಲೀಗ್ ಆಫ್ ನೇಷನ್ಸ್ನ ಅಸ್ತಿತ್ವವನ್ನು ಮತ್ತು ಅದರ ಪಾತ್ರವನ್ನು ಸಾದರಪಡಿಸಲಾಗುತ್ತದೆ. ಮುಖ್ಯವಾಗಿ ಕೆಲವು ಪ್ರದೇಶಗಳನ್ನು ಮ್ಯಾಂಡೇಟ್ ವ್ಯವಸ್ಥೆಗೆ ಒಳಪಡಿಸಿ ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ಮುಂದಿನ ಹಂತದಲ್ಲಿ ಲೀಗ್ ಆಫ್ ನೇಷನ್ಸ್ನ ನಿಯಂತ್ರಣಕ್ಕೆ ವಹಿಸಲಾಗುತ್ತದೆ. ಮಿತ್ರ ರಾಷ್ಟ್ರಗಳು ಜರ್ಮನಿಯ ಮೇಲೆ ರೂಪಿಸಿ ಹೊರಿಸಲಾದಂಥ ವರ್ಸೈಲ್ಸ್ ಒಪ್ಪಂದ ಹಲವಾರು ಇತಿಹಾಸಕಾರರ ವಿಮರ್ಶೆಗೆ ಗುರಿಯಾಗುತ್ತೆ. ವರ್ಸೈಲ್ಸ್ ಒಪ್ಪಂದದ ವಿಮರ್ಶೆಯನ್ನು ಅನೇಕ ಇತಿಹಾಸಕಾರರು ಮತ್ತು ವಿದ್ವಾಂಸರು ವಿಶ್ಲೇಷಣೆಯನ್ನು ಮಾಡಿ ಅದರಲ್ಲಿನ ಲೋಪದೋಷಗಳನ್ನು ಈ ರೀತಿಯಾಗಿ ಪ್ರಸ್ತುತಪಡಿಸುತ್ತಾರೆ. ಮುಖ್ಯವಾಗಿ ವರ್ಸೈಲ್ಸ್ ಒಪ್ಪಂದ ಹಲವಾರು ದೋಷಗಳಿಂದ ಕೂಡಿದ್ದು ಕಂಡುಬರುತ್ತದೆ. ಇದು ಜರ್ಮನಿಗೆ ಅತ್ಯಂತ ಅವಮಾನಕಾರಿಯಾದ ನಿರಾಶಾದಾಯಕವಾದ ಒಪ್ಪಂದವಾಗಿತ್ತು. ಜರ್ಮನರ ಪ್ರಕಾರ ವರ್ಸೈಲ್ಸ್ ಒಪ್ಪಂದ ವಿಜೇತರು ಸೋತವರ ಮೇಲೆ ನಡೆಸಿದ ದೊರೆಡೆ ಹಾಗೂ ಇದನ್ನು ಬಂದೂಕಿನ ತುದಿಯ ಬಲಾತ್ಕಾರದ ಒತ್ತಡದ ಮೂಲಕವಾಗಿ ಒಪ್ಪಿಕೊಳ್ಳುವಂತೆ ರೂಪಿಸಿ ಹೊರಿಸಲಾದಂಥ ಒಪ್ಪಂದವೆಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಇಂತಹ ಈ ವರ್ಸೈಲ್ಸ್ ಒಪ್ಪಂದದಲ್ಲಿ ಏಕಮುಖವಾದ ಜರ್ಮನಿಯನ್ನೇ ದೂಷಿತ ರಾಷ್ಟ್ರವನ್ನಾಗಿ ಮಾಡಿ ಹೊರಿಸಲಾದಂತಹ ಷರತ್ತುಗಳು ಈ ಪರಿಯಾಗಿ ವಿಮರ್ಶೆಗೆ ಒಳಪಡಿಸಬಹುದು. ಮೊದಲನೇದಾಗಿ ವರ್ಸೈಲ್ಸ್ ಒಪ್ಪಂದ ಸೇಡಿನ ಮನೋಭಾವನೆಯಿಂದ ಕೂಡಿದ್ದು ವ್ಯಕ್ತವಾಗುತ್ತೆ. ಯುದ್ಧದಲ್ಲಿ ಗೆದ್ದಿದ್ದ ಮಿತ್ರ ರಾಷ್ಟ್ರಗಳು ಜರ್ಮನಿಯನ್ನು ಬಲವಂತವಾಗಿ ಈ ಒಪ್ಪಂದಕ್ಕೆ ಒಳಪಡಿಸಿದ್ದವು. ಯುರೋಪಿಯನ್ ರಾಷ್ಟ್ರಗಳು ಜರ್ಮನಿಯ ಬಗ್ಗೆ ಹೊಂದಿದ್ದ ಅಸೂಯೆ ಮತ್ತು ದ್ವೇಷದ ಭಾವನೆಗಳು ವರ್ಸೈಲ್ಸ್ ಒಪ್ಪಂದದಲ್ಲಿ ಎದ್ದು ಕಾಣುತ್ತವೆ ಎಂಬುದನ್ನು ಅನೇಕ ಇತಿಹಾಸಕಾರರು ಪ್ರಸ್ತಾಪಿಸುತ್ತಾರೆ. ಎರಡು, ಇದು ಯಾವುದೇ ರೀತಿಯಲ್ಲಿ ಶಾಂತಿ ಸ್ಥಾಪನೆಗೆ ಸಹಕಾರಿಯಾಗಲಿಲ್ಲ ಎಂದು ಅಭಿಪ್ರಾಯಪಡಲಾಗಿದೆ. ಈ ಒಪ್ಪಂದದ ಮುಖ್ಯ ಗುರಿ ಎಂದರೆ ಒಂದನೇ ಮಹಾಯುದ್ಧಕ್ಕೆ ಕಾರಣವಾಗಿದ್ದ ಜರ್ಮನಿಯನ್ನು ಶಿಕ್ಷಿಸುವುದು ಹಾಗೂ ಅದನ್ನು ನಿಶಸ್ತ್ರೀಕರಣಗೊಳಿಸುವುದಾಗಿತ್ತು. ಈ ಒಪ್ಪಂದವನ್ನು ರೂಪಿಸುವಾಗ ಯಾವುದೇ ಸಂದರ್ಭದಲ್ಲೂ ಜರ್ಮನಿಯ ಅಭಿಪ್ರಾಯವನ್ನು ಮಿತ್ರ ರಾಷ್ಟ್ರಗಳು ಕೇಳಲಿಲ್ಲ. ಇದು ಏಕಮುಖವಾದಂತಹ ಒಪ್ಪಂದವಾಗಿತ್ತೆಂದು ಅಭಿಪ್ರಾಯವನ್ನು ಅನೇಕರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾರೆ. ಮೂರು, ವರ್ಸೈಲ್ಸ್ ಒಪ್ಪಂದದ ಆರ್ಥಿಕ ವಿಧಿಗಳು ಸಂಪೂರ್ಣವಾಗಿ ನ್ಯಾಯಬಾಹಿರವಾಗಿದ್ದು ಕಂಡುಬರುತ್ತದೆ. ಜರ್ಮನಿಯ ಸಂಪದ್ಭರಿತವಾದ ಪ್ರದೇಶಗಳು ಮತ್ತು ವಸಾಹತುಗಳನ್ನು ಕಸಿದುಕೊಂಡು ಅದು ಹೊರಲಾರದಷ್ಟು ಯುದ್ಧ ವೆಚ್ಚವನ್ನು ವಿಧಿಸಲಾಗುತ್ತದೆ. ಇದರಿಂದಾಗಿ ಜರ್ಮನಿ ತನ್ನ ಕೀರ್ತಿ, ಪ್ರತಿಷ್ಠೆ, ಹಣ, ಸೈನ್ಯ ಹಾಗೂ ಅಭಿವೃದ್ಧಿಗೆ ಪೂರಕವಾದ ಎಲ್ಲವನ್ನು ಕಳೆದುಕೊಂಡು ಅತ್ಯಂತ ಹೀನಾಯ ಸ್ಥಿತಿಗೆ ಬಂದು ತಲುಪುತ್ತದೆ. ವಿಶ್ವದಲ್ಲಿ ಅದು ತನ್ನ ಸ್ಥಾನಮಾನಗಳನ್ನು, ಘನತೆ ಗೌರವಗಳನ್ನು ಕಳೆದುಕೊಂಡು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಅವಮಾನಕ್ಕೆ ಗುರಿಯಾಗಿದ್ದು ಜರ್ಮನರಲ್ಲಿ ಸೇಡಿನ ಮನೋಭಾವನೆಯನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗುತ್ತದೆ. ನಾಲ್ಕು, ಜರ್ಮನಿ, ಆಸ್ಟ್ರಿಯಾ ಮತ್ತು ಹಂಗೇರಿಗಳಿಂದ ಬೇರ್ಪಡಿಸಲಾದ ಪ್ರದೇಶಗಳಿಂದ ಹೊಸ ರಾಷ್ಟ್ರಗಳನ್ನು ಸೃಷ್ಟಿಸಲಾಗುತ್ತದೆ. ಆದರೆ ಇದು ಸರಿಯಾದ ರೀತಿಯಲ್ಲಿ ಹಂಚಿಕೆಯಾಗಿರಲಿಲ್ಲ. ಇದರಿಂದಾಗಿಯೇ ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸಿ ಯುರೋಪಿನ ಒಂದು ರಾಜಕೀಯ ಪರಿಸ್ಥಿತಿಗಳು ಅರಾಜಕತೆಗೆ ಬಂದು ತಲುಪಿ ಮತ್ತೊಮ್ಮೆ ಸಮಸ್ಯೆಗಳನ್ನು ಉಲ್ಬಣಗೊಳಿಸುತ್ತವೆ ಎಂದು ಅಭಿಪ್ರಾಯಪಡಲಾಗಿದೆ. ಐದು, ಈ ಒಪ್ಪಂದವನ್ನು ರೂಪಿಸುವಾಗ ಮಿತ್ರ ರಾಷ್ಟ್ರಗಳು
ಜರ್ಮನಿಯನ್ನು ಸೌಮ್ಯವಾಗಿ ನಡೆಸಿಕೊಂಡಿದ್ದರೆ ಮುಂದಿನ ಹಂತದಲ್ಲಿ ಸಂಭವಿಸಿದಂಥ ಎರಡನೇ ಮಹಾಯುದ್ಧವನ್ನು ತಡೆಗಟ್ಟಬಹುದಾಗಿತ್ತು ಎನ್ನುವ ಅಭಿಪ್ರಾಯವು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಲಾಗುತ್ತದೆ. ಜರ್ಮನಿಯ ಮೇಲೆ ಒತ್ತಾಯಪೂರ್ವಕವಾಗಿ ನಿಶಸ್ತ್ರೀಕರಣವನ್ನು ಹೇರಲಾಗುತ್ತೆ. ಉಡ್ರೋ ವಿಲ್ಸನ್ರ 14 ಅಂಶಗಳ ಪಟ್ಟಿಯಲ್ಲಿ ಮುಖ್ಯವಾದಂಥ ಧ್ಯೇಯ ವಿಶ್ವದ ನಿಶಸ್ತ್ರೀಕರಣದ ವಿಚಾರ. ಆದರೆ ಈ ಗೆದ್ದಿದ್ದ ಮಿತ್ರ ರಾಷ್ಟ್ರಗಳು ಜರ್ಮನಿಯ ಮೇಲೆ ನಿಶಸ್ತ್ರೀಕರಣವನ್ನು ಹೊರಿಸಿದವೇ ಹೊರತು ಅದನ್ನು ಅವು ಪಾಲಿಸಲಿಲ್ಲ. ತಮ್ಮ ಪಾಲನ್ನು ಪಾತ್ರವನ್ನು ಅವು ಮರೆತದ್ದು ಇಲ್ಲಿನ ಲೋಪವಾಗಿ ಕಂಡುಬರುತ್ತದೆ. 6. ವರ್ಸೈಲ್ಸ್ ಒಪ್ಪಂದವನ್ನು ರೂಪಿಸುವ ಸಂದರ್ಭದಲ್ಲಿ 3 ವಿಭಿನ್ನ ರೀತಿಯ ವಿರುದ್ಧದ ಸಿದ್ಧಾಂತಗಳು ಕಂಡುಬರುತ್ತವೆ. ಅವುಗಳನ್ನು ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ. ವಿಶ್ವದ ಅಂದಿನ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಭಾಗವಹಿಸಿ ಈ ಪ್ಯಾರಿಸ್ ಹಾಗೂ ಅದರ ಮೂಲಕವಾಗಿ ಏರ್ಪಡಿಸಿದಂತಹ ಎಲ್ಲ ಒಪ್ಪಂದಗಳ ರೂಪಕರಾದಂತಹ ಮುಖ್ಯ ನಾಯಕರಾದಂತಹ ವುಡ್ರೋ ವಿಲ್ಸನ್, ಕ್ಲೆಮೆನ್ಶು ಮತ್ತು ಲಾಯ್ಡ್ ಜಾರ್ಜ್ರ ಸಂಬಂಧದಲ್ಲಿ ಇತಿಹಾಸಕಾರರು ಇಂತಹ ಒಂದು ವ್ಯಕ್ತಿತ್ವವನ್ನು ಮತ್ತು ಧೋರಣೆಯನ್ನು ವಿರುದ್ಧವಾದಂತಹ ಪ್ರಕಾರವಾಗಿ ಪ್ರಸ್ತುತಪಡಿಸುತ್ತಾರೆ. ಮುಖ್ಯವಾಗಿ ವುಡ್ರೋ ವಿಲ್ಸನ್ರ ಉದಾತ್ತವಾದ ಅಂತ ಹೇಳಲಾಗ್ತದೆ. ಅವರು ತೋರಿದಂಥ ಧೋರಣೆ ಉದಾತ್ತವಾದ, ಕ್ಲೆಮೆನ್ಶುರ ರಾಷ್ಟ್ರೀಯವಾದ ಹಾಗೂ ಲಾಯ್ಡ್ ಜಾರ್ಜ್ರ ಸಮಯ ಸಾಧಕತೆ ಅಂತ ಪ್ರಸ್ತಾಪಿಸಲಾಗುತ್ತೆ. ಅಂದರೆ ವುಡ್ರೋ ವಿಲ್ಸನ್ರು ಉದಾತ್ತವಾದಿಗಳಾಗಿದ್ದರೆ ಕ್ಲೆಮೆನ್ಶುರು ತನ್ನ ರಾಷ್ಟ್ರದ ಆಸೆಯನ್ನು ಈಡೇರಿಸಿಕೊಳ್ಳುವಂಥ ರಾಷ್ಟ್ರೀಯವಾದಿ, ಆದರೆ ಇಂಗ್ಲೆಂಡ್ನ ಲಾಯ್ಡ್ ಜಾರ್ಜ್ರವರು ಈ ಸಮಯಕ್ಕಾಗಿ ಕಾದಿದ್ದಂಥ ಸಮಯ ಸಾಧಕತೆಯನ್ನು ಪ್ರದರ್ಶಿಸಿದಂಥ ನಾಯಕರಾಗಿ ಕಂಡುಬರುತ್ತಾರೆ. ಈ ಪರಿಯಾದಂಥ ವಿಭಿನ್ನವಾದಂಥ ಪ್ರಮುಖ ರಾಷ್ಟ್ರಗಳ ಮಿತ್ರ ರಾಷ್ಟ್ರಗಳ ನಾಯಕರುಗಳ ಧೋರಣೆಗಳು ಅಥವಾ ಸಿದ್ಧಾಂತಗಳು ವೈರುಧ್ಯಪೂರ್ಣವಾಗಿದ್ದು ಅವುಗಳ ಮೂಲಕವಾಗಿ ರೂಪಿಸಲ್ಪಟ್ಟಂಥ ಈ ವರ್ಸೈಲ್ಸ್ ಒಪ್ಪಂದ ನ್ಯಾಯಸಮ್ಮತವಾಗಿರಲಿಲ್ಲ ಎನ್ನುವ ಅಭಿಪ್ರಾಯವು ಪ್ರಸ್ತಾಪಿಸಲ್ಪಡುತ್ತದೆ. ಹೀಗಾಗಿ ಮಿತ್ರ ರಾಷ್ಟ್ರಗಳಲ್ಲಿ ಜರ್ಮನಿಯನ್ನು ನಡೆಸಿಕೊಳ್ಳುವಂಥ ವಿಚಾರದಲ್ಲಿ ಹೊಂದಾಣಿಕೆ ಇಲ್ಲದೇ ಇದ್ದುದು ಹೊರನೋಟಕ್ಕೆ ಕಾಣುವಂಥ ವಿಚಾರ. ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಈ ಒಪ್ಪಂದದ ಮೂಲಕ ಅತಿ ಹೆಚ್ಚು ಲಾಭವನ್ನು ಅಥವಾ ಅನುಕೂಲತೆಯನ್ನು ಪಡೆಯುವ ಉದ್ದೇಶವನ್ನು ಹೊಂದಿದ್ದು ಈ ಒಪ್ಪಂದವನ್ನು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳುವಂಥ, ಅದನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಎಲ್ಲ ಸನ್ನಿವೇಶಗಳು ಕೂಡ ಇಲ್ಲಿ ಸ್ಪಷ್ಟವಾಗುತ್ತವೆ. 7. ಎರಡನೇ ಕೈಸರ್ ವಿಲಿಯಂನ ನಿರ್ಗಮನದ ನಂತರವೂ ಕೂಡ ಮಿತ್ರ ರಾಷ್ಟ್ರಗಳು ಜರ್ಮನಿಯ ಬಗ್ಗೆ ಕಠಿಣ ಧೋರಣೆಯನ್ನೇ ಅನುಸರಿಸಿರುವುದು ಕಂಡುಬರುತ್ತದೆ. ಇಂತಹ ಪರಿಸ್ಥಿತಿಗಳು ಜರ್ಮನಿಯಲ್ಲಿ ಹಿಟ್ಲರ್ನಂತಹ ಸರ್ವಾಧಿಕಾರಿಯ ಏಳಿಗೆಗೆ ದಾರಿ ಮಾಡಿಕೊಡುತ್ತವೆ ಹಾಗೂ ಸೇಡಿನ ಮನೋಭಾವನೆಯನ್ನು ರೂಢಿಸಿಕೊಂಡ ಹಿಟ್ಲರ್ ಮತ್ತು ಜರ್ಮನಿ ಎರಡನೇ ಮಹಾಯುದ್ಧದ ಕಡೆಗೆ ಮುನ್ನಡೆದು ವಿಶ್ವವನ್ನು ಎರಡನೇ ಮಹಾಯುದ್ಧಕ್ಕೆ ತಳ್ಳುತ್ತಾರೆ. ಇದಕ್ಕೆ ವರ್ಸೈಲ್ಸ್ ಒಪ್ಪಂದದಲ್ಲಿನ ದೋಷಗಳೇ ಕಾರಣವೆಂದು ಇತಿಹಾಸಕಾರರು ವಿಶ್ಲೇಷಣೆಯನ್ನು ಮಾಡುತ್ತಾರೆ. 8. ವರ್ಸೈಲ್ಸ್ ಒಪ್ಪಂದದ ಬಹುತೇಕ ನಿರ್ಣಯಗಳು ಅನುಷ್ಠಾನಗೊಳಿಸಲು ಸೂಕ್ತವಾದವುಗಳಾಗಿರಲಿಲ್ಲ. ಕೇವಲ ಜರ್ಮನಿಯನ್ನೇ ಗುರಿಯಾಗಿಸಿಕೊಂಡಿದ್ದ ಮಿತ್ರ ರಾಷ್ಟ್ರಗಳು ತಮ್ಮ ಪಾಲನ್ನು ಸಂಪೂರ್ಣವಾಗಿ ಮರೆತಿದ್ದವು. ಇದರಿಂದಾಗಿ ಸಿಡಿದೆದ್ದ ಜರ್ಮನಿ ವರ್ಸೈಲ್ಸ್ ಒಪ್ಪಂದವನ್ನೇ ತಿರಸ್ಕರಿಸಿತು ಹಾಗೂ ಲೀಗ್ ಆಫ್ ನೇಷನ್ಸ್ ಎಂಬ ದುರ್ಬಲ ಸಂಸ್ಥೆಯನ್ನು ಅದು ಧಿಕ್ಕರಿಸಿ ಅದರ ನಿರ್ಬಂಧಗಳನ್ನು ಅದು ಧಿಕ್ಕರಿಸುವುದರ ಮೂಲಕವಾಗಿ ಲೀಗ್ ಆಫ್ ನೇಷನ್ಸ್ನ ಅಸಮರ್ಥತೆಯನ್ನು ಜಗಜ್ಜಾಹೀರುಗೊಳಿಸುತ್ತೆ. ಹಾಗೆಯೇ ಸೇಡಿಗಾಗಿ ಹವಣಿಸಿದ್ದಂಥ ಜರ್ಮನಿ ತನ್ನ ಆಕ್ರಮಣಕಾರಿ ನೀತಿಯನ್ನು ಮುಂದುವರಿಸಿ ಎರಡನೇ ಮಹಾಯುದ್ಧಕ್ಕೂ ಕೂಡ ಕಾರಣವಾಗುತ್ತೆ. ಈ ರೀತಿಯಾಗಿ ವರ್ಸೈಲ್ಸ್ ಒಪ್ಪಂದದಲ್ಲಿನ ಅನೇಕ ಲೋಪದೋಷಗಳು ಇತಿಹಾಸಕಾರರ ವಿಶ್ಲೇಷಣೆಯಲ್ಲಿ ಈ ಪರಿಯಾಗಿ ವಿಶ್ಲೇಷಿಸಲ್ಪಟ್ಟಿದೆ.